ನಿಮ್ಮ ಒಂದನೇ ಪ್ರಶ್ನೆ. 36 ವರ್ಷಗಳಿಗೊಮ್ಮೆ ಯಾವ ಹೂ ಅರಳುತ್ತದೆ? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಕಮಲ, ಆಪ್ಷನ್ ಸಿ ನಾಗಪುಷ್ಪ, ಆಪ್ಷನ್ ಡಿ ಮಲ್ಲಿಗೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಪುಷ್ಪ. ನಿಮ್ಮ ಎರಡನೇ ಪ್ರಶ್ನೆ. ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧವಾಗುತ್ತದೆ? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಪಪ್ಪಾಯಿ, ಆಪ್ಷನ್ ಸಿ ಸೋರೆಕಾಯಿ, ಆಪ್ಷನ್ ಡಿ ಬಾಳೆಹಣ್ಣು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ. ನಿಮ್ಮ ಮೂರನೇ ಪ್ರಶ್ನೆ. ಯಾವ ದೇಶದ ಜನರು ಭಾರತಕ್ಕೆ ಭೇಟಿ ನೀಡಲು ಸಾಧ್ಯವಿಲ್ಲ? ಆಪ್ಷನ್ ಎ ಇಸ್ರೇಲ್, ಆಪ್ಷನ್ ಬಿ ಪಾಕಿಸ್ತಾನ, ಆಪ್ಷನ್ ಸಿ ಉತ್ತರ ಕೊರಿಯಾ, ಆಪ್ಷನ್ ಡಿ ಸೌದಿ ಅರೇಬಿಯಾ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕೊರಿಯಾ. ನಿಮ್ಮ ನಾಲ್ಕನೇ ಪ್ರಶ್ನೆ. ಯಾವ ಹಣ್ಣು ಹಣ್ಣಾಗಲು 2 ವರ್ಷ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ ಪಪ್ಪಾಯಿ, ಆಪ್ಷನ್ ಬಿ ಅನಾನಸ್, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಹಲಸಿನ ಹಣ್ಣು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್. ನಿಮ್ಮ ಐದನೇ ಪ್ರಶ್ನೆ. ತಾಜ್ಮಹಲ್ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಭಾಗೀರಥಿ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಯಮುನಾ ನದಿ, ಆಪ್ಷನ್ ಡಿ ತಪತಿ ನದಿ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಯಮುನಾ ನದಿ. ನಿಮ್ಮ ಆರನೇ ಪ್ರಶ್ನೆ. ಮಕ್ಕಳ ದಿನವನ್ನು ಯಾರ ಜನ್ಮದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ಭಗತ್ ಸಿಂಗ್, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ನಿಮ್ಮ ಏಳನೇ ಪ್ರಶ್ನೆ. ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ಹಿಂದಿ, ಆಪ್ಷನ್ ಸಿ ತಮಿಳು, ಆಪ್ಷನ್ ಡಿ ಉರ್ದು. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸಂಸ್ಕೃತ. ನಿಮ್ಮ ಎಂಟನೇ ಪ್ರಶ್ನೆ. ಭಾರತದ ಮೊದಲ ಬುಡಕಟ್ಟು ಮಹಿಳಾ ಗವರ್ನರ್ ಯಾರು? ಆಪ್ಷನ್ ಎ ಪ್ರತಿಭಾ ಪಾಟೀಲ್, ಆಪ್ಷನ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ಸಿ ಜ್ಯೋತಿ ವೆಂಕಟಾಚಲಂ, ಆಪ್ಷನ್ ಡಿ ಶೀಲಾ ಕೌಲ್. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೌಪದಿ ಮುರ್ಮು. ನಿಮ್ಮ ಒಂಬತ್ತನೇ ಪ್ರಶ್ನೆ. ಮೊಬೈಲ್ ಬಳಸುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಟಿಬಿ, ಆಪ್ಷನ್ ಸಿ ಬ್ರೈನ್ ಟ್ಯೂಮರ, ಆಪ್ಷನ್ ಡಿ ಹೃದಯಾಘಾತ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೈನ್ ಟ್ಯೂಮರ. ನಿಮ್ಮ ಹತ್ತನೇ ಪ್ರಶ್ನೆ. ಯಾವ ನದಿಯನ್ನು ಗುಜರಾತ್ನ ಜೀವನಾಡಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ತಪತಿ ನದಿ, ಆಪ್ಷನ್ ಬಿ ಸಬರಮತಿ ನದಿ, ಆಪ್ಷನ್ ಸಿ ನರ್ಮದಾ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನದಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.